ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತಿನ ಟೈಟಲ್, ಮಾನವನ ಮೆದುಳಿನ ಕಣಗಳಿಂದ ಕಂಪ್ಯೂಟರ್. ಮಾನವನ ಮೆದುಳಿನ ಕಣಗಳನ್ನು ಕೃತಕವಾಗಿ ಪ್ರಯೋಗಾಲಯದಲ್ಲಿ ಸೃಷ್ಟಿಸಿ ಅವನ್ನು ಕಂಪ್ಯೂಟರ್ ಪ್ರೊಸೆಸರಿನಂತೆ ಕಾರ್ಯನಿರ್ವಹಿಸುವಂತೆ ಮಾಡುವಲ್ಲಿ ಜಾನ್ಸ್ ಅಪಿಕಿನ್ಸ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಯಶಸ್ವಿಯಾಗಿದ್ದಾರೆ. ಒಂದು ಗಸಗಸೆ ಕಾಳಿನಷ್ಟು ಗಾತ್ರವಿರುವ ಮೆದುಳಿನ ಕಣವನ್ನು ಸೃಷ್ಟಿಸಿರುವ ವಿಜ್ಞಾನಿಗಳು ಅದಕ್ಕೆ ವಿವಿಧ ಗಣಿತ ಸಂಜ್ಞೆಗಳನ್ನು ವಿಶ್ಲೇಷಿಸುವ ಕೆಲಸ ಮಾಡುವಂತೆ ಸೂಚನೆ ನೀಡಿದರು. ಈ ಪ್ರಯೋಗದಲ್ಲಿ ಯಶಸ್ಸು ಸಿಕ್ಕಿದ್ದು ಹಾಲಿ ಬಳಕೆಯಲ್ಲಿರುವ ಕಂಪ್ಯೂಟರ್ ಪ್ರೊಸೆಸರ್ ಹಾಗೂ ಮದರ್ ಬೋರ್ಡ್ಗಳ ಗಣಿತ ವಿಶ್ಲೇಷಣೆ ಕಾರ್ಯಕ್ಷಮತೆ ದಕ್ಷತೆಯನ್ನು ಕೆಲವೇ ದಶಕಗಳಲ್ಲಿ ಈ ಹೊಸ ತಂತ್ರಜ್ಞಾನ ಮೀರಿಸಲಿದೆ ಎಂದು ವಿಜ್ಞಾನಿಗಳು ಪ್ರಕಟಿಸಿದ್ದಾರೆ. ಅಂದ ಹಾಗೆ ಮಾನವ ದೇಹದ ಅಂಗಗಳು ಕೃತಕವಾಗಿ ಪ್ರಯೋಗಾಲಯದಲ್ಲಿ ಸೃಷ್ಟಿಸಿರುವುದು ಇದೇ ಮೊದಲೇನೂ ಅಲ್ಲ. ಈಗಾಗಲೇ ಕಿಡ್ನಿ, ಶ್ವಾಸಕೋಶ, ಹೃದಯ, ಕವಾಟಗಳನ್ನು, ಲಿವರ್ ಇತ್ಯಾದಿ ಅಂಗಗಳನ್ನು ಸೃಷ್ಟಿಸಿ ಅದನ್ನು ಅಗತ್ಯವುಳ್ಳ ರೋಗಿಗಳಿಗೆ ಅಳವಡಿಸುವ ಪ್ರಯೋಗವೂ ಆಗಿದೆ. ಅಲ್ಲದೆ ಪ್ರಯೋಗಾಲಯದಲ್ಲಿ ವಿವಿಧ ಔಷಧ ಪ್ರಯೋಗಗಳನ್ನು ಇಲಿ ಮುಂತಾದ ಪ್ರಾಣಿಗಳ ಮೇಲೆ ಬಳಕೆ ಮಾಡುವ ನೈತಿಕ ನೀತಿ ನಿಯಮಗಳ ಅಳವಡಿಕೆಗೆ ಹೆಚ್ಚಾಗುತ್ತಿರುವ ಕಾರಣ ಅಂಗಗಳನ್ನು ಸೃಷ್ಟಿಸಿ ಅವುಗಳ ಮೇಲೆ ಹೊಸ ಔಷಧ ಪ್ರಯೋಗ ಮಾಡುವ ವಿಧಾನವೂ ಈಗ ಚಾಲ್ತಿಗೆ ಬಂದಿದೆ. ಅದೇ ರೀತಿಯಲ್ಲಿ ಈಗ ಮಾನವ ಮೆದುಳಿನ ಕಣಗಳನ್ನು ಸೃಷ್ಟಿಸಲಾಗಿದ್ದು ಆ ಕಣಗಳಿಗೆ ಕಂಪ್ಯೂಟರ್ ಮಾಡುವ ಕೆಲಸಗಳನ್ನು ಹೇಳಿಕೊಡಲಾಗುತ್ತಿದೆ. ಜಾನ್ಸ್ ಅಪಿಕಿನ್ಸ್ ವಿಶ್ವವಿದ್ಯಾಲಯದ ಪರಿಸರ ಆರೋಗ್ಯ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಥಾಮಸ್ ಅರ್ಟುಂಗಿ ಆವಿಷ್ಕಾರದ ಹಿಂದಿನ ರೂವಾರಿ. ಅಮೆರಿಕಾದ ಕೆಂಟುಕಿಯಲ್ಲಿರುವ $600 ಮಿಲಿಯನ್ ವೆಚ್ಚದಲ್ಲಿ ಸುಮಾರು 6,800 ಚದರ ಅಡಿ ಜಾಗದಲ್ಲಿ ನಿರ್ಮಿಸಿರುವ ವಿಶ್ವದ ಅತಿ ದೊಡ್ಡ ಸೂಪರ್ ಕಂಪ್ಯೂಟರ್ ಇದೀಗ ಹೊಸ ದಾಖಲೆಯನ್ನು ಬರೆದಿದೆ. ಇದೇ ಮೊದಲ ಬಾರಿಗೆ ಅದು ಮಾನವ ಪೂರ್ಣ ಮೆದುಳಿನ ವಿಶ್ಲೇಷಣಾ ಸಾಮರ್ಥ್ಯವನ್ನು ಮೀರಿಸಿದೆ. ಆದರೆ ಮಾನವನ ಮೆದುಳು ಬಳಸಿಕೊಳ್ಳುವುದಕ್ಕಿಂತ 10 ಲಕ್ಷ ಪಟ್ಟು ಹೆಚ್ಚು ವಿದ್ಯುತ್ತನ್ನು ಈ ಸೂಪರ್ ಕಂಪ್ಯೂಟರ್ ವಿಶ್ಲೇಷಣಾ ಕಾರ್ಯಕ್ಕೆ ಬಳಸಿಕೊಂಡಿದೆ. ನಿಮಗೆ ಗೊತ್ತಾ, ಮನುಷ್ಯನ ಮೆದುಳು ಒಂದು ದಿನಕ್ಕೆ 12 ವ್ಯಾಟ್ ಎನರ್ಜಿಯನ್ನು ಬಳಸಿಕೊಂಡು ಕೆಲಸ ಮಾಡುತ್ತದೆ. 12 ವ್ಯಾಟ್ ಅಲ್ಲಿ ಒಂದು 10 ವ್ಯಾಟ್ LED ಬಲ್ಬನ್ನು ಉರಿಸಬಹುದು. ಹ್ಯೂಮನ್ ಬಾಡಿ ಅನ್ನೋನ್ ಫ್ಯಾಕ್ಟ್ಸ್ ವಿಡಿಯೋ ಈ ಶೀಘ್ರದಲ್ಲೇ ಬರಲಿದೆ. ಈ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ಚಾನಲ್ನ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ಟಾಪಿಕ್ ಒಳಗೆ ಹೋಗೋಣ. ಈ ಸಂಶೋಧನೆ ಕೇವಲ ಮೊದಲ ಪುಟ್ಟ ಹೆಜ್ಜೆಯಷ್ಟೇ. ಈಗ ಸೃಷ್ಟಿಯಾಗಿರುವ ಮೆದುಳಿನ ಕಂಪ್ಯೂಟರ್ ಪ್ರೊಸೆಸರ್ ಗಾತ್ರ ಒಂದು ಗಸಗಸೆ ಗಾತ್ರದ್ದು ಮಾತ್ರ. ಮಾನವನ ಮೆದುಳಿನ ಸರಾಸರಿ ತೂಕ 1,336 ಗ್ರಾಂ. ಇಷ್ಟು ದೊಡ್ಡ ಗಾತ್ರದ ಮೆದುಳನ್ನು ಕೃತಕವಾಗಿ ಸೃಷ್ಟಿಸಲು ದಶಕಗಳೇ ಬೇಕಾಗಬಹುದು. 10 ವರ್ಷಗಳಲ್ಲಿ ಗಸಗಸೆ ಗಾತ್ರದ ಜೈವಿಕ ಕಂಪ್ಯೂಟರ್ ಸೃಷ್ಟಿಯಾಗಬಲ್ಲದು. 50 ವರ್ಷಗಳಲ್ಲಿ ಅತಿ ಶ್ರೇಷ್ಠ ವಿಶ್ಲೇಷಣಾ ಸಾಮರ್ಥ್ಯ, ಬೃಹತ್ ದತ್ತಾಂಶ ಸಂಗ್ರಹಣ, ಅವಕಾಶದ ಶಕ್ತಿ ಬಳಕೆಯ ಕಾರ್ಯಕ್ಷಮತೆಯ ಮಾನವ ಮೆದುಳಿನ ಗಾತ್ರದ ಕಂಪ್ಯೂಟರ್ ಸೃಷ್ಟಿಯಾಗಲಿದೆ ಎಂದು ಅರ್ಟುಂಗ್ ವಿವರಿಸಿದ್ದಾರೆ. ಇದುವರೆಗೆ ನೀವು ಅದರ ರಚನೆಯ ಬಗ್ಗೆ ಕೇಳಿದ್ದೀರಿ, ಈಗ ಅದರ ಮಹತ್ವದ ಬಗ್ಗೆ ತಿಳಿಯೋಣ. ಕಂಪ್ಯೂಟರ್ ಉತ್ಪಾದನೆಯ ಖರ್ಚು ದಿನೇ ದಿನೇ ಹೆಚ್ಚುತ್ತಿದೆ. ಕಂಪ್ಯೂಟರ್ ಪ್ರೊಸೆಸರ್ನಂತಹ ಸಾಧನಗಳಲ್ಲಿ ಚಿನ್ನದಂತಹ ಲೋಹಗಳ ಬಳಕೆ ಅನಿವಾರ್ಯ. ಹಾಗಾಗಿ ದುಬಾರಿ ನಿರ್ಮಾಣದ ವೆಚ್ಚ ಕಂಪ್ಯೂಟರ್ನ ಮಾರಾಟ ವೆಚ್ಚವನ್ನು ಹೆಚ್ಚಿಸುತ್ತದೆ. ಅಲ್ಲದೆ ಕಂಪ್ಯೂಟರ್ ನಿರ್ಮಾಣದ ಕಚ್ಚಾ ವಸ್ತುಗಳ ಕೊರತೆಯೂ ಹೆಚ್ಚುತ್ತದೆ. ಜೊತೆಗೆ ಎಂತಹ ಶ್ರೇಷ್ಠ ಕಂಪ್ಯೂಟರ್ನ ನಿರ್ಮಾಣವಾದರೂ ಅದರ ಜೀವಿತಾವಧಿ ಈಗ 10 ವರ್ಷವೂ ಇಲ್ಲ, ಮತ್ತು ಅವುಗಳನ್ನು ರಿಪೇರ್ ಮಾಡುವ ವೆಚ್ಚವೂ ಹೆಚ್ಚಿದೆ. ಈ ಭೌತಿಕ ಮಿತಿಗಳನ್ನು ಕೃತಕ ಮೆದುಳಿನ ಕಣಗಳು ಹೊಂದಿರುವ ಕಂಪ್ಯೂಟರ್ ಮೀರಲಿದೆ. ಜೈವಿಕ ಕಣಗಳ ಬಳಕೆ ಇರುವ ಕಾರಣ ಕೇವಲ ತಂತ್ರಜ್ಞಾನಕ್ಕಷ್ಟೇ ಇಲ್ಲಿ ಹಣ ಬಳಕೆಯಾಗುತ್ತದೆ. ಇವುಗಳಲ್ಲಿ ಕಚ್ಚಾ ವಸ್ತುಗಳಿಲ್ಲ. ಜೊತೆಗೆ ಮೆದುಳಿನ ಕಣಗಳ ಕಂಪ್ಯೂಟರ್ ಕೃತಕ ಬುದ್ಧಿಮತ್ತೆಗೆ ಹೆಚ್ಚು ನಿಕಟವಾಗಿ ಬೆಸೆದುಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ಇದರಿಂದಾಗಿ ಒಮ್ಮೆ ಕಂಪ್ಯೂಟರ್ ಕೊಂಡರೆ ಅದು ತನಗೆ ತಾನೇ ಕಲಿಯುತ್ತಾ ಭೌತಿಕವಾಗಿ ವಿಕಸನ ಹೊಂದುತ್ತಿರುತ್ತದೆ. ಜೊತೆಗೆ ಪ್ರೊಸೆಸರ್ ಜೈವಿಕವಾಗಿರುವ ಕಾರಣ ಅದು ಭೌತಿಕವಾಗಿಯೂ ಬದಲಾವಣೆಗಳನ್ನು ಮಾಡಿಕೊಂಡು ಹೊಸತನ ಕಾಪಾಡಿಕೊಳ್ಳುತ್ತದೆ.
ಇದರ ಜೊತೆಗೆ ಕಂಪ್ಯೂಟರ್ ಗಾತ್ರ ಅತ್ಯಂತ ಕಿರಿದಾಗಲಿದೆ. ಮನೆ ಕಚೇರಿಗಳಲ್ಲಿ ಬಳಸುವ ಕಂಪ್ಯೂಟರ್ಗಳ ಗಾತ್ರ ಕೇವಲ ಒಂದು ಬಿಸ್ಕೆಟ್ನ ಗಾತ್ರವಿದ್ದರೆ ಸೂಪರ್ ಕಂಪ್ಯೂಟರ್ಗಳ ಗಾತ್ರ ಮಾನವನ ಮೆದುಳಿನ ಗಾತ್ರ ಹೊಂದಿರಲಿವೆ. ಇದನ್ನು ಈಗ ಬಳಕೆಯಲ್ಲಿರುವ ಗಾತ್ರ ಹಾಗೂ ತೂಕಕ್ಕೆ ಹೋಲಿಸಿದರೆ ಅಜಗಜಾಂತರ ವ್ಯತ್ಯಾಸವಿರುತ್ತದೆ. ಒಟ್ಟಾರೆಯಾಗಿ ಕಡಿಮೆ ವೆಚ್ಚ ಬಯಸುವ ಅಧಿಕ ಕಾರ್ಯಕ್ಷಮತೆಯ ಕಂಪ್ಯೂಟರ್ ಇದಾಗಲಿದೆ ಎನ್ನುವುದು ವಿಜ್ಞಾನಿಗಳ ಅನಿಸಿಕೆ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಟ್ರಿಕಿ ಟಿಕೆಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.